ಕೆಲವೇ ಕ್ಷಣಗಳಲ್ಲಿ ದೋಸ್ತಿ ನಾಯಕರ ಪಾದಯಾತ್ರೆಗೆ ರಣಕಹಳೆಯನ್ನ ಹೂದಲಿದ್ದಾರೆ. ಕೆಂಗೇರಿಯ ಕೆಂಪಮ್ಮ ಮತ್ತು ಗಣಪತಿ ದೇವಸ್ಥಾನದಲ್ಲಿ ಮೊದಲು ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಕೆಂಗೇರಿಯ ಜೆಕೆ ಗ್ರ್ಯಾಂಡ್ ಅರೇನಾ ಸೆಂಟರ್ನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮೂಡ ಹಗರಣದ ವಿರುದ್ಧ ಸಿಡಿದೆದ್ದಿದ್ದಾರೆ ಮೈತ್ರಿ ನಾಯಕರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನಿಂದ ಸತತವಾಗಿ 8 ದಿನಗಳ ಕಾಲ ಅಂದ್ರೆ ಮೈಸೂರಿನವರೆಗೂ, ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ ಮೈತ್ರಿ ನಾಯಕರು. ನಗಾರಿ ಬಾರಿಸುವಂತಹ ಮೂಲಕವಾಗಿ ಬಿಎಸ್ವೈ ಹೆಚ್ಡಿಕೆ ಇವತ್ತು ಚಾಲನೆಯನ್ನ ನೀಡಲಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಕೂಡ ಈಗಾಗಲೇ ಭರ್ಜರಿಯಾಗಿ ಸಿದ್ಧತೆ ಆಗಿರುವಂತದ್ದು. ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಫ್ಲೆಕ್ಸ್ಗಳ ಅಬ್ಬರ ನೋಡಿ, ಗಮನಿಸ್ತಾ ಇದ್ದೀರಿ. ಫ್ಲೆಕ್ಸ್ಗಳನ್ನ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ರಸ್ತೆಗಳ 2 ಇಕ್ಕೆಲೆಗಳಲ್ಲಿ ಈಗಾಗಲೇ ಅಳವಡಿಸಲಾಗಿರುವಂಥದ್ದು. ಪ್ರಧಾನಿ ಮೋದಿ, ಅಮಿತ್ ಶಾ, ಯಡಿಯೂರಪ್ಪ, ಕುಮಾರಸ್ವಾಮಿಯವರು, ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ, ಚಲವಾದಿ ನಾರಾಯಣಸ್ವಾಮಿ, ನಡ್ಡಾ, ಜಿಟಿ ದೇವೇಗೌಡರು, ವಿಜಯೇಂದ್ರ, ರಾಧಾ ಮೋಹನ್ ದಾಸ್ ಒಳಗೊಂಡಂತೆ ಎಲ್ಲಾ ನಾಯಕರ, ಅಂದ್ರೆ ಮೈತ್ರಿ ಪಕ್ಷದ ಪ್ರಮುಖವಾದಂತಹ ಎಲ್ಲಾ ನಾಯಕರ ಫೋಟೋಗಳನ್ನ ಹಾಕಲಾಗಿರುವಂಥದ್ದು, ಫ್ಲೆಕ್ಸ್ಗಳನ್ನ ಹಾಕಲಾಗಿರುವಂಥದ್ದು. ಸಮಾವೇಶದಲ್ಲಿ ಸರ್ಕಾರದ ವಿರುದ್ಧ ಇವತ್ತು ಗುಡುಗಲಿದ್ದಾರೆ ದೋಸ್ತಿಗಳು. ಬೃಹತ್ ಸಮಾವೇಶದ ನಂತರ ಮೈಸೂರು ಚಲೋ ಪಾದಯಾತ್ರೆ ಆರಂಭವಾಗುತ್ತೆ. ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಸ್ತೆಯ 2 ಇಕ್ಕೆಲೆಗಳಲ್ಲೂ ಈಗಾಗಲೇ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಮೈತ್ರಿ ನಾಯಕರ ಫೋಟೋಗಳನ್ನು ಒಳಗೊಂಡಂತಹ ಫ್ಲೆಕ್ಸ್ಗಳನ್ನು ಈಗಾಗಲೇ ಹಾಕಲಾಗಿರುವಂಥದ್ದು. ಸಮಾರೋಪದಲ್ಲಿ ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ಅವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ನೋಡಿ ಯಾವ ರೀತಿಯಾಗಿ ಸಜ್ಜಾಗಿದೆ ಇವತ್ತಿನ ಒಂದು ಪ್ರತಿಭಟನೆ ಏನು ಆರಂಭವಾಗ್ತಾ ಇದೆ, ಪಾದಯಾತ್ರೆ ಏನು ಆರಂಭವಾಗ್ತಾ ಇರುವಂಥದ್ದು. ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಪಾದಯಾತ್ರೆಯನ್ನು ಆರಂಭ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಚಾಲನೆ ಕೂಡ ಸಿಗಲಿದೆ. ಈಗಾಗಲೇ ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ನಗಾರಿ ಬಾರಿಸುವಂತಹ ಮೂಲಕವಾಗಿ ಬಿಎಸ್ವೈ ಮತ್ತು ಹೆಚ್ಡಿಕೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಮೈಸೂರು ಚಲೋಗೆ ಹಾಗಿದ್ರೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕೂಡ ನೋಡೋದಾದ್ರೆ, ಇನ್ನು ಬರೋಬ್ಬರಿ 1 ವಾರ ಪಾದಯಾತ್ರೆ ನಡೆಯಲಿದೆ. ಜೊತೆಗೆ ಎಲ್ಲೆಲ್ಲಿ ಇವರು ವಾಸ್ತವ್ಯವನ್ನು ಹೂಡಬೇಕು ಅಂದರೆ ಸತತವಾಗಿ 8 ದಿನಗಳ ಕಾಲ ಪಾದಯಾತ್ರೆ ಇರುವಂಥದ್ದು. ಇವತ್ತಿನಿಂದ ಆರಂಭ ಆಗುತ್ತೆ, 11 ಗಂಟೆಗೆ ಚಾಲನೆ ಸಿಗುತ್ತೆ. ಸೊ ಎಲ್ಲೆಲ್ಲಿ ಆರ್ಟ್ ಆಗುವಂಥದ್ದು, ಇನ್ನು ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಇವತ್ತಿನಿಂದ ಮೈಸೂರು ಚಲೋ ಆರಂಭ ಆಗ್ತಾ ಇದೆ. ಪಾದಯಾತ್ರೆಯ ಸ್ಥಳ ಪರಿಶೀಲನೆಯನ್ನು ಈಗಾಗಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಡೆಸಿದ್ದಾರೆ. ಕೆಂಗೇರಿಯಿಂದ ಮೈಸೂರು ಚಲುವೆಗೆ ಸಿಗಲಿದೆ ನೋಡಿ ಚಾಲನೆ. ಪ್ರತಿದಿನ 20 ಕಿಲೋಮೀಟರ್ ಅಂತ ಹೇಳಿ ಅವರು ಅಂದಾಜು ಮಾಡಿಕೊಂಡಿರುವಂಥದ್ದು. 20 ಕಿಲೋಮೀಟರ್ ಪಾದಯಾತ್ರೆಯನ್ನು ದೋಸ್ತಿ ನಾಯಕರು ಮಾಡಲಿದ್ದಾರೆ. ಬೆಳಿಗ್ಗೆ 10 ಕಿಲೋಮೀಟರ್, ಸಂಜೆ 10 ಕಿಲೋಮೀಟರ್. ಬಿಜೆಪಿ ನಾಯಕರು ಇವತ್ತು ಪಾದಯಾತ್ರೆಯನ್ನು ದಿನವೂ ಕೂಡ 20 ಕಿಲೋಮೀಟರ್ ಅವರು ಪಾದಯಾತ್ರೆಯನ್ನು ನಡೆಸ್ತಾರೆ. ಆಗಸ್ಟ್ 10 ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಅಂದರೆ ಕೊನೆಯ ದಿನ ಆಗಸ್ಟ್ 10 ತಾರೀಕು ಬೃಹತ್ ಸಮಾವೇಶದ ಮೂಲಕವಾಗಿ ಮುಗಿಸಲಾಗುತ್ತೆ ಪಾದಯಾತ್ರೆಯನ್ನು. ಆಗಸ್ಟ್ 3ಕ್ಕೆ ಕೆಂಗೇರಿಯಲ್ಲಿ ಅಂದರೆ ಇವತ್ತು ನೀನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗಲಿದೆ. ರಾತ್ರಿ ಇವತ್ತು 20 ಕಿಲೋಮೀಟರ್ ಆದಮೇಲೆ ಬಿಡದಿಯಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಮೈತ್ರಿ ನಾಯಕರು. ಆಗಸ್ಟ್ 4 ಅಂದರೆ ನಾಳೆ ಭಾನುವಾರ ಬಿಡದಿಯಿಂದ ರಾಮನಗರದವರೆಗೆ ಪಾದಯಾತ್ರೆಯನ್ನು ಮತ್ತೆ ಆರಂಭ ಮಾಡ್ತಾರೆ. ಆಗಸ್ಟ್ 5 ತಾರೀಕು ಸೋಮವಾರ ರಾಮನಗರದಿಂದ ಚನ್ನಪಟ್ಟಣಕ್ಕೆ, ಆಗಸ್ಟ್ 6 ತಾರೀಕು ಮಂಗಳವಾರ ಚನ್ನಪಟ್ಟಣದಿಂದ ಮದ್ದೂರಿನವರೆಗೆ ಪಾದಯಾತ್ರೆಯನ್ನು ಮತ್ತೆ ಶುರು ಮಾಡ್ತಾರೆ. ಆಗಸ್ಟ್ 7 ತಾರೀಕು ಬುಧವಾರ ಮದ್ದೂರಿನಿಂದ ಮಂಡ್ಯದವರೆಗೆ ಕಾಲ್ನಡಿಗೆಯನ್ನು ಹೋಗಲಿದ್ದಾರೆ. ಇನ್ನು ಆಗಸ್ಟ್ 8 ತಾರೀಕು ಗುರುವಾರ ಮಂಡ್ಯದಿಂದ ಶ್ರೀರಂಗಪಟ್ಟಣದವರೆಗೆ, ಆಗಸ್ಟ್ 9 ತಾರೀಕು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಹೋಗ್ತಾರೆ. ಇನ್ನು ಕೊನೆಯ ದಿನ ಆಗಸ್ಟ್ 10 ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಇದು ಟೈಮ್ ಟೇಬಲ್, ಯಾವ್ಯಾವ ದಿನ ಎಲ್ಲೆಲ್ಲಿ ಸಾಕ್ತಾ ಇದ್ದಾರೆ, ಎಲ್ಲೆಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು, ಎಷ್ಟು ಕಿಲೋಮೀಟರ್ ಅವರು ಸಾಕ್ತಾ ಹೋಗ್ತಾರೆ ಅನ್ನೋದರ ಒಂದು ಕಂಪ್ಲೀಟ್ ಆದಂತಹ ಡೀಟೇಲ್ಸ್, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಗೆ ಚಾಲನೆ ಕೂಡ ದೊರೆಯಲಿದೆ. ಇವತ್ತಿನಿಂದ ಸತತವಾಗಿ 8 ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸಲಿರುವಂಥದ್ದು. 10 ತಾರೀಕು ಎಂಡ್ ಮಾಡ್ತಾರೆ ಮೈಸೂರಿನಲ್ಲಿ ಈ ಒಂದು ಪಾದಯಾತ್ರೆ ಎಂಡ್ ಆಗುತ್ತೆ. ಸೊ ಯಾವ್ಯಾವ ಊರುಗಳಿಗೆ ಇವರು ತೆರಳುತ್ತಾರೆ, ಜೊತೆಗೆ ಯಾವ ಮುಖೇನವಾಗಿ ಅಂದರೆ ಎಲ್ಲ ಆರ್ಟ್ ಆಗ್ತಾರೆ ಅನ್ನುವಂಥ ವಿಚಾರ.